ಇದನ್ನ ನಾವು ಎಸ್ಪ್ಲೋರ್ ಹೆಸರು ತಂದೀವಿ, ಐ ಸಿ ವರ್ಡ್ ಹೆಸರು ತಂದೀವಿ. ಡಿವಿ ಎಸ್ಪರ್ ಐದಾರು ಸರಿ ಕ್ಲಿಯರ್ಲಿ ಫೋನ್ ಮಾಡಿದಾರೆ ಅವ್ರಿಗೆ, ಪಿ ಎಸ್ ಆರ್ ಈಗಿದ್ದ ಪಿ ಎಸ್ ಆರ್ ಕೃಷ್ಣ ಅವರಿಗೆ ಎಫ್ ಐ ಆರ್ ಮಾಡಬೇಕಾಗುತ್ತೆ. ರೆಡ್ ಹ್ಯಾಂಡ್ ಸಿಕ್ಕೊಂಡಿದ್ದಾರೆ ಆಲ್ರೆಡಿ, ಪ್ರೀವಿಯಸ್ ಒಂದು ಥೆಫ್ಟ್ ಕೇಸ್ ಕ್ಲೋಸ್ ಮಾಡ್ರೆ ಡಿಪಾರ್ಟ್ಮೆಂಟ್ರು, ಮತ್ತೆ ರೀಓಪನ್ ಆಗೈತೆ, ಅದ್ರ ರೆಡ್ ಹ್ಯಾಂಡ್ ಸಿಕ್ಕೊಂಡಿದ್ದಾರೆ. ಇದರಲ್ಲಿ ಪಿ ಎಸ್ ಐ ವಿನೋದ್ ಪೂಜಾರಿ ಅವರು ಅದಕ್ಕೆ ತಪ್ಪಿಸಲು ಆಗ್ತಾರೆ, ಅದಕ್ಕೆ ಇಮಿಡಿಯೇಟ್ ಆಗಿ ಅದ್ರ ಎಫ್ ಐ ಆರ್ ಮಾಡಿಬಿಟ್ಟು ಆ ಮೆಟೀರಿಯಲ್ ರಿಕವರಿ ಮಾಡಿ ಸೀಸ್ ಮಾಡಿ ಅವ್ರ ಮೇಲೆ ಆಕ್ಷನ್ ತೊಗೊಂಡಿರೋ ಒಂದು ಐದಾರು ಸರಿ ಹೇಳಿದ್ರಪ್ಪ ಅಂದ್ರೂ ಕೃಷ್ಣಮಣಿ ಅವರು ಇಲ್ಲಿರ್ತಕ್ಕಂಥ ಪಿ ಎಸ್ ಐ ಅವರು ನಮ್ಗೆ ಯಾವುದೂ ಹತ್ಕೊಂಡಿಲ್ಲ. ಎರಡು ದಿವಸ ನಮಗೆ ಕೈ ಮುಗಿತೀವಿ, ಕಾಲು ಮುಗಿತೀವಿ, ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಎಲ್ಲ ಹೇಳ್ಕೊಂಡ್ರು, ಒಂದು ದಿವಸ ತಡ್ರಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತಂದ್ರು. ಇವತ್ತಿನ ಒಂದು ದಿವಸ ಹೋದ್ರಪ್ಪ ಅಂದರೆ ಅವ್ರು ಮಾತಾಡೋದು ರೀತಿನೇ ಬೇರೆ ಆಗಿದೆ. ಸೊ ಪೊಲೀಸ್ ವ್ಯವಸ್ಥೆ ಅನ್ನೋದು ಏನದು ಇಳ್ಕಲ್ಲ ಅಂದರೆ ಏನು ಏನು ನಿಜವಾದ ಅನುಭವಿಸಿರ್ತಾರೆ ಕಷ್ಟನ, ಅದನ್ನು ತೊಗೊಂಡು ಸ್ಟೇಷನ್ಗೆ ಹೋದರೆ ಅವ್ರು ಸ್ಪಂದಿಸೋದಿಲ್ಲ. ಯಾರು ದುಡ್ಡು ಕೊಡ್ತಾರ ಆ ದುಡ್ಡು ತೊಗೊಂತಾರೆ, ಇದ್ದು ಇರಲಾರ್ದನ್ನ ಎಲ್ಲರೂ ಇದ್ದು ಹೊಡೆದಾರ ಬಡ್ದ್ರೆ ಚೂಟ ಬಡ್ರೆ ಎಲ್ಲ ನಮ್ಮನ್ನೇ ಕೇಸನ್ನು ಹಾಕ್ತಾರೆ. ಪೊಲೀಸ್ ಸ್ಟೇಷನ್ ಅಂತಂದ್ರಪ್ಪ ಇಳ್ಕಲ್ಕೊಂಡ್ಬಿಡಿ ಬ್ಯಾಂಕ್ನವ್ರು ಅಂದ್ರೆ ನಡೀತಾ ಹೊರತು ಅದು ಸಂವಿಧಾನವಾಗಿ ಸಾಬೀತವಾಗಿಲ್ಲ, ಕಾನೂನು ರೀತಿ ನಡೀತಾ ಇಲ್ಲ. ಇದೊಂದು ನನ್ನ ನೇರ ಅಪಾದನೆ ಇದೆ. ಮುಂದಿನ ವಿಷಯಗಳನ್ನು ನಮ್ಮ ಅಭಿಪ್ರಾಯ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನನ್ನ ವಿಷಯ ಬಂದ್ಬಿಟ್ಟು ಇಳ್ಕಲ್ ಹೋಗ್ಬಿಡಿ ಬಂದು ಸಂಬಂಧಪಟ್ಟಂಥ ಸಾಧನೆ ಸಂಬಂಧಪಟ್ಟಂತೆ ಇಳ್ಕಲ್ಲಿರುವ ಜೋಶಿಗಲ್ಲಿ ಮನೆಯಲ್ಲಿ ಹೌಸ್ ನಂಬರ್ 4612 56 56 57 ನನ್ನ ಮನೆಯನ್ನು ಒಬ್ರು ಇಳ್ಕಲ್ ಕೊಟ್ಟಿರ್ಬೇಕು ಡೈರೆಕ್ಟ್ ಇಲ್ಲಿಗೆಲ್ಲ ಪರ್ಚೇಸ್ ಮಾಡ್ತಾರೆ. ಆ ಖರೀದಿ ಮಾಡಿರೋಂಥ ಮನೆಯನ್ನು ಹಲವಾರು ಬಾರಿ ಬಾಕ್ಲ ಮುಡಿದು, ನಮ್ಮ ಮನೆ ಬಾಕ್ಲ ಮುಡಿದು, ಅಲ್ಲಿ ಸ್ವಲ್ಪ ಡೈರೆಕ್ಟರ್ ಆಯಿತು, ಎಂಪ್ಲಾಯ್ ಆಯಿತು, ಬಾಕ್ಲ ಮುಡಿದು ಒಳಗೋಗಿ ನಮ್ಮ ಸಾಮಾನು ಹೊರಗೆ ಹಾಕೋದು ಕಳೋವಂತ ಕೆಲಸ ಮಾಡ್ತಾರೆ. ಆ ಸಂಬಂಧಪಟ್ಟಂಗೆ ನಾನು 11/8/2022 ಎಸ್ ಪಿ ಆರ್ ಹತ್ರ ಹೋಗಿ ನಮ್ಮ ಮನೆ ಸುಮಾರು 10 ಲಕ್ಷ ರೂಪಾಯಿ ಸಾಮಾನು ಕಳುವಾಗ್ಯವ ಅಂತೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ 11/8/2022. ಅದನ್ನು ಎಸ್ ಪಿ ಅವರು ಸಿ ಪಿ ಆರ್ಗೆ ರೆಫರ್ ಮಾಡ್ತಾರೆ, ಸಿ ಪಿ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಇಂಥ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಎಫ್ ಐ ಆರ್ ಮಾಡ್ಕೊಂಡು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಈ ಒಂದು ಕಂಪ್ಲೇಂಟ್ ವಿಚಾರಣೆಗಾಗಿ ಈ ಹಿಂದಿನ ಪಿ ಎಸ್ ಐ ಆದಂಥ ವಿನೋದ್ ಪೂಜಾರಿ ಅವರು ನಾನು ಸ್ಟೇಷನ್ ಕರೆಸ್ಕೇಸಿ ಅಲ್ಲಿ ಕುಂದಿರಿಸಿ ಹರಾಸ್ಮೆಂಟ್ ಮಾಡ್ತಾರೆ. ಹರಾಸ್ಮೆಂಟ್ ಮಾಡಿ ಕಂಪ್ಲೇಂಟ್ ವಾಪಸ್ ಕೊಡೋಕ್ಕೆ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡೋದಲ್ಲದೆ ರಾತ್ರಿ ಆದಮೇಲೆ ನಮ್ಮ ಮನೆಗೆ 15-20 ಜನ ಗುಂಡಾಗಳನ್ನು ಕಳಿಸ್ಬಿಟ್ಟು ನಮ್ಮ ಮಿಸಸ್ ಆದಂಥ ನಂದಾರಾಮನವರಿಗೆ ಹಾಗೂ ನಮ್ಮ ಮಗ ಆದಂಥ ನಿಖಿಲ್ ಅವರನ್ನ ಬಡಬಡಿ ಮಾಡಿಕೇಸಿ ಅವ್ರ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾರೆ ರಾತ್ರಿ. ಅದಾದಮೇಲೆ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅವ್ರು ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ. ನಾವು 112 ಪೊಲೀಸ್ ಆಯೋಗದಿಂದ ಹೆಲ್ಪ್ ತೊಗೊಂಡು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಬಂದು ಪೊಲೀಸಿಂದ ಕುಂದಿರ್ತೀವಿ. ರಾತ್ರಿ ಬೆಳಗ್ಗೆ ಮುಂಚೆ 6:30 ಆದರೂ ನಮ್ಮದು ಅವ್ರದ್ದು ಪೊಲೀಸನ್ನು ರೆಕಾರ್ಡ್ ಮಾಡೋದಿಲ್ಲ, ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ. ಸೊ ಆ ವಿಷಯಕ್ಕೆ ಬಂದು ಸಂಬಂಧಪಟ್ಟಂತೆ ಮುಂದೆ ಏನು ಮಾಡ್ತೀನಿ ರೀ, ಕೆಲವು ಕಳುವಿನ ಮಾನಸ ಉಳ್ತಾ ಉಳ್ತಾ ಒಂದಿಷ್ಟು ಆರ್ ಟಿ ಐದೊಳಗೆ ಅರ್ಜಿ ಹಾಕ್ತೀನಿ ಪೊಲೀಸ್ ಸ್ಟೇಷನ್ಗೆ, ಎಸ್ ಪಿ ಅವ್ರಿಗೆ ಹಾಕ್ತೀನಿ. ಅವಾಗ ಗೊತ್ತಾಗುತ್ತೆ, ಅವಾಗ ವಿನೋದ್ ಪೂಜಾರಿ ಅವರು ನನ್ನ ಕೇಸನ್ನು ಇವ್ರು ಕಳುವು ಮಾಡಿಲ್ಲ, ಸುಳ್ಳು ಸಾಲ ತೊಗೊಂಡಾರ, ಮುಟ್ಟಕ್ಕಾಗಲ್ಲಂತ ನವೋದ್ ಬ್ಯಾಂಕ್ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟರಂತೆ ಕ್ಲೋಸ್ ಮಾಡ್ತಾರೆ, ಆ ಥೆಫ್ಟ್ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ನನಗೆ ಬಂದಿದ್ದು ಎಸ್ ಒನ್ ಇಂಡಿಯಾದವರು, ಎಸ್ ಒನ್ ಇಂಡಿಯಾದವ್ರು ಸಹಾಯಕ್ಕೆ ಬಂದರು, ಐ ಮುಂಚೆ ಪತ್ರಿಕೆಯವರು ಬಂದರು. ಅವರು ನಾವು ಕೂಡಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದಾಗ 112 ಪೊಲೀಸ್ ಸಹಾಯದಿಂದ ನನ್ನ ಕಳುವಾದಂಥ ಒಂದು ಎ ಸಿಯನ್ನು ಸಿದ್ದರಾಮಪ್ಪ ಮನಾಪುರ್ ಇಳ್ಕಲ್ ಕೊಂಬಡಿ ಬ್ಯಾಂಕ್ ವೃತ್ತಿಪರ ನಿರ್ದೇಶಕ ಸಿದ್ದರಾಮಪ್ಪ ಮನಾಪುರವರಲ್ಲಿ ಐತೆ ಅಂತ ಗೊತ್ತಾಗ ಗೊತ್ತಾದಮೇಲೆ ನಾವು ಎಸ್ ಒನ್ ಮೀಡಿಯಾ ಸಹಾಯದಿಂದ 112 ಪೊಲೀಸ್ ಸಹಾಯದಿಂದ ಅವ್ರನ್ನೇ ಸಾಯಂಕಾಲ 5 ಗಂಟೆಗೆ ಹೋಗ್ತೀವಿ. ಹೋದ್ಮೇಲೆ ಅವರು ರೆಡ್ ಹ್ಯಾಂಡ್ ಆಗಿ ಆ ಎ ಸಿ ನಮ್ಮಲ್ಲಿ ಸಿಗುತ್ತೆ, ಬೆಡ್ರೂಮ್ನಾಗ ತೋರಿಸ್ತಾರೆ, ಪೊಲೀಸರು ನೋಟ್ ಮಾಡ್ಕೊತಾರೆ ಈ ಥರ ಎ ಸಿ ಇದೆ 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 ಅಂತ. ನಾನು ಸಂಬಂಧಪಟ್ಟಂಗೆ ಬಿಲ್ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಇದಾಗಿ ಸುಮಾರು 12 ದಿವಸ ಆದ್ರಪ್ಪ ಅಂದ್ರೂ ಇಳ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಥರ ನಮ್ಮದು ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇಲ್ಲ. ಅವರು ಏನೋ ಒಂದು ನೆವದ ಮೇಲೆ ಅವ್ರ ಹೆಸರು ಹಾಕ್ಬಿಡ್ರಿ, ಇವ್ರ ಹೆಸರು ಹಾಕ್ಬಿಡ್ರಿ, ನಮ್ಗೆ ಕೊಡ್ರಿ, ಹಿಂಗೆ ಕೊಡ್ರಿ, ಸುಮಾರು 8 ಸರಿ ಕಂಪ್ಲೇಂಟ್ ತಿದ್ದುಬಿಟ್ಟು ಇದುವರೆಗೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಸಹಾಯದಿಂದ ಏನವಲ್ಲ ಅವ್ರಿಗೂ ಸ್ಟೇಷನ್ವರೆಗೂ ಕರ್ಕೊಂಬರ್ತೀವಿ ನಾವು ಸಿದ್ದರಾಮಪ್ಪ ಮನ್ನಾಪುರ್ನ. ಕರ್ಕೊಂಬಂದ ತಕ್ಷಣ ಇವರು ಮೇಡಮ್ ಅವ್ರು ಹೇಳ್ತಾರೆ, ಸರ್ ನಾನು ಬ್ಯುಸಿ ಇದ್ದೀನಿ, ಸ್ವಲ್ಪ ದಯವಿಟ್ಟು ಒಂದು 2 ಡೇಸ್ ನಮ್ಗೆ ಟೈಮ್ ಕೊಡಿ, ನಾವು ಎಫ್ ಐ ಆರ್ ಮಾಡ್ತೀವಿ ಅಥವಾ ಏನಾದರೂ ಮಾಡ್ತೀವಿ ಅಂತ. 2 ಡೇಸ್ ಆಗುತ್ತೆ, 3 ಡೇಸ್ ಆಗುತ್ತೆ, 4 ಡೇಸ್ ಆಗುತ್ತೆ, ಆನಂದ್ ಮನ್ನಾಪುರ್ ಅವರು ಅಲ್ಲಿ ತಾನೇ ಇರ್ತಾರೆ ಸ್ಟೇಷನ್ಗೆ, ಮ್ಯಾಮ್ ದಯವಿಟ್ಟು ಎಫ್ ಐ ಆರ್ ಮಾಡಿ, ಟಫ್ ಕೇಸ್ ಇದೆ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ, ಎ ಸಿ ಕಳವಾಗಿದೆ ಅಂತ ಆಲ್ರೆಡಿ ನಾನು ಎ ಸಿ ವಿತ್ 10 ಲಕ್ಷ ರೂಪಾಯಿ ಸಾಮಾನು ಕಳವಾಗಿದೆ ಅಂತ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ತಾವು ಯಾಕೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಅಂದರೆ ಅವರು ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡದೆ ಇಲ್ಲಿವರೆಗೂ ಕೂಡ ತಟಸ್ಥಾಗಿ ಸುಮ್ಮನೆ ಇದ್ದಾರೆ. ಲಾಸ್ಟ್ಗೆ ಹೇಳುವಂಥ ಮಾತು ಈಗಿರುವಂಥ ಪಿ ಎಸ್ ಅವರು, ಸರ್ ನಾವು ಕಳುವಾಗಿದೆ ಅಂತ ಅಷ್ಟೇ ನಾವು ಕಂಪ್ಲೇಂಟನ್ನು ಕೊಡ್ತೀವಿ, ಎಫ್ ಐ ಆರ್ನ ಮಾಡ್ತೀವಿ. ನೀವು ಇಲ್ಲೇ ಕಳುವಾಗಿದೆ
ಇವ್ರ ಮನೇಲಿ ಸಿಕ್ಕಿದಂತ ನೀವು ಹೇಳಬೇಡಿ, ನಾವು ಹೆಸರನ್ನ ಹಾಕೋಲ್ಲ. ಕಂಪ್ಲೇಂಟ್ ಫಿರ್ಯಾದಿ ಕೊಡುವಂಥ ವ್ಯಕ್ತಿ ಏನಾದರೂ ಫಿರ್ಯಾದಿ ಕೊಡ್ಬೋದು, ನಾನು ಹೆಸರು ಹಾಕ್ತೀನಿ, ನನ್ನ ಮಟರಲ್ಲಿ ಕಳುವಾಗದೆ ಇಲ್ಲಿ ಸಿಕ್ಕಿದಂತ ಹಾಕ್ತೀನಿ ನಾನು. ಅದನ್ನು ಅರೆಸ್ಟ್ ಮಾಡೋ ಕೆಲಸ, ಮುಂದೆ ಕಾರ್ಯಾಚರಣೆ ಮಾಡುವಂಥ ಕೆಲಸ ನಿಮ್ಮದು. ಇಲ್ಲ ಆ ಟೈಮ್ ನಾವು ಕಂಪ್ಲೇಂಟನ್ನು ತೆಗೆದುಕೊಳ್ಳಲ್ಲ. ನೀವು ಹೆಸರು ಹಾಕ್ಬೇಡ್ರಿ, ಜಸ್ಟ್ ಮಟರಲ್ ಕಳುವಾಗಿದೆ ಅಂತ ಅಷ್ಟೇ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂತ ನನಗೆ ಗೊತ್ತು. ಈ ಒಂದು ಕಳುವಿನ ವಿಷಯ ಅಂದರೆ ಟಫ್ ಕೇಸ್ನಲ್ಲಿ ವಿನೋದ್ ಪೂಜಾರಿ ಎಂಬ ವ್ಯಕ್ತಿ ಪಿ ಎಸ್ ಐ ಅವರು ಈ ಒಂದು ಟಫ್ ಕೇಸನ್ನು ಮುಚ್ಚಿ ಹಾಕಿದ್ದಾರೆ. ಆನಂದ್ ಮನ್ನಾ ಕೊಡುವವರು ಕೊಟ್ಟಂಥ ಕಂಪ್ಲೇಂಟು, ಆಗಸ್ಟ್ನಲ್ಲಿ ಕೊಟ್ಟಂಥ ಕಂಪ್ಲೇಂಟು, ಕಳುವಿನ ಕಳುವಾಗಿದೆ ಅಂತ ಕೊಟ್ಟಂಥ ಕಂಪ್ಲೇಂಟು, ಇದು ಪೂರ್ತಿ ಸುಳ್ಳು. ಯಾವುದೇ ರೀತಿ ನಂತರ ಯಾವುದೇ ರೀತಿಯಾದಂಥ ವಸ್ತುಗಳು ಕಳುವಾಗಿಲ್ಲ. ಆನಂದ್ ಮನ್ನಾಪುರವರು ಸುಳ್ಳು ಹೇಳ್ತಾ ಇದ್ದಾರಂತ ವಿನೋದ್ ಪೂಜಾರಿ ಎಂಬ ಪಿ ಎಸ್ ಅವರು ಆ ಒಂದು ಕೇಸನ್ನು ಮುಚ್ಚಿ ಹಾಕಿದ್ದಾರೆ. ಒಂದು ವೇಳೆ ಈ ಒಂದು ಕಂಪ್ಲೇಂಟ್ನಲ್ಲಿ ಹೆಸರು ಏನಾದರೂ ಮೆನ್ಷನ್ ಮಾಡಿ ಎಫ್ ಆರ್ ಅದಿದ್ದೇ ಖರೆ, ಆದರೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಬುಡಕ್ಕೆ ನೀರು ಬರುತ್ತೆ ಅನ್ನೋ ಒಂದು ಹೆದರಿಕೆಗೆ ಅವರು ಎಫ್ ಆರ್ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಾವು ಕೂಡ ಮುಖ್ಯಮಂತ್ರಿಗೆ ನಮಸ್ಕಾರ. ಇವತ್ತಿನ ದಿನ ಈ ಒಂದು ಇಲ್ಕಲ್ನಲ್ಲಿ, ಸ್ಪೆಷಲಿ ಫಾರ್ ಇಲ್ಕಲ್ ಅಂತ ಅಂದು, ಇಲ್ಲಿಯ ಆಡಳಿತ ಒಂದು ನಗರಸಭೆಯ ಆಡಳಿತ ಆಗಿರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ ಇರುವಂಥ ಒಂದು ಅಧಿಕಾರಿಗಳ ಬಗ್ಗೆ ಆಗಿರ್ಬೋದು, ಇಲ್ಲಿ ಬರುವಂಥ ಪಿ ಎಸ್ ಐಗಳು, ಎಮ್ ಎಲ್ ಎ ಮತ್ತು ನಗರಸಭೆ ಅಧ್ಯಕ್ಷರ ಚೀಲಗಳು ಅಂತ ನಾನು ಹೇಳ್ತೇನೆ, ಇವರು ಹೇಳುವಂಥ ಮಾತುಗಳನ್ನು ಕೇಳಿಕೊಂಡು, ಒಂದು ಮಹಿಳೆ ಪಿ ಎಸ್ ಐಗೆ ಕಾಲ್ ಮಾಡ್ತಾರೆ, ಸರ್ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಕೊಡಿ. 10-15 ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ವಿನೋದ್ ಪೂಜಾರಿ ಎಂಬ ಪಿ ಎಸ್ ಐಗೆ, ಇದಕ್ಕಿಂತ ಮುಂಚೆ ಏನು ಇವಾಗ ಮೇಡಮ್ ಹೊಡೆದಾರಲ್ಲ ಅದಕ್ಕಿಂತ ಮುಂಚೆ ಇದ್ದಂಥ ಪಿ ಎಸ್ ಐಗೆ ಕಾಲ್ ಮಾಡ್ತಾರೆ ನೈಟ್. ಆಗ ಪಿ ಎಸ್ ಐ ಆಗ್ತಾರೆ, ಇಲ್ಲ ಅವ್ರು ಮಾಡ್ತಾರೆ ಸರಿ, ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಅವರು, ಎಲ್ಲ ನಿಮ್ಮದೇ ತಪ್ಪು, ನೀವು ಮನೆಯಿಂದ ಹೊರಗಡೆ ಹೋಗಿ. ಇದೇ ಅವನು ಯಾರು, ಒಬ್ಬ ಪಿ ಎಸ್ ಐ ಒಂದು ಮಹಿಳೆಗೆ ರಕ್ಷಣೆ ಕೊಡೋದನ್ನು ಬಿಟ್ಟು ಒಬ್ಬ ನಗರಸಭೆ ಅಧ್ಯಕ್ಷನ ಚೀಲಾಗಿ ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ನವರು ಹಾಕಿದಂಥ ಬಿಸ್ಕಿಟನ್ನು ತಿಂದು ಆ ಮಹಿಳೆ ಕೊಟ್ಟಂಥ ಕಂಪ್ಲೇಂಟನ್ನು ಎಫ್ ಆರ್ ಮಾಡದೆ ಆ ಮಹಿಳೆ ಹಲ್ಲೆ ಆದ ದಿನದಂದು ರಾತ್ರಿ 10 ಹಿಡಿದು ಮಾರ್ನಿಂಗ್ 6 ಕೂಡಿಸ್ಕೊಂಡಂಥ ಒಂದು ವಿಷಯ ಇಲ್ಲಿ ನಡೆದು. 6 ನಂತರ ಫೋರ್ಸ್ಲಿ ಒಂದು ಎಫ್ ಆರ್ ಆಗ್ತದೆ, ಆ ಎಫ್ ಆರ್ ಆದಮೇಲೆ ಇಲ್ಲಿವರೆಗೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಆಮೇಲೆ 12 ತಾರೀಕು ಅಕ್ರಮವಾಗಿ ಮಾಡಿದಂಥ ಒಂದು ಆಸ್ತಿ ಅಂದರೆ ಹರಾಜು ಬರ್ತದಲ್ಲ, ಇವಾಗ ಕ್ಲಿಯರ್ ಬರ್ತದಲ್ಲ, ಇಲ್ಕಲ್ ಕೋಆಪರೇಟಿವ್ ಬ್ಯಾಂಕ್ನವರು ಅಕ್ರಮವಾಗಿ ಒಂದು ಆಸ್ತಿಯನ್ನು ಹರಾಜು ಮಾಡ್ತಾರೆ. ಅದು ಡೀಟೇಲ್ ಆಗಿ ನಾನು ನನ್ನ ಒಂದು ಎಸ್ ಒನ್ ಇಂಡಿಯಾ ಒಂದು ನ್ಯೂಸ್ನಲ್ಲಿ ನಾನು ಹೇಳಿದ್ದೀನಿ. ಇವಾಗ ಶಾರ್ಟ್ಲಿ ಒಂದು ವಿಷಯ ಏನಂದರೆ, 12 ಒಂದು ಎಸಿಯನ್ನು ಸಿದ್ದರಾಮಪ್ಪ ಮನ್ನಾಪುರ್ ಅವರು, ಆನಂದ್ ಮನ್ನಾಪುರ್ ಅವರ ಮನೆಯಿಂದ ಎಸಿ ಮತ್ತು 10 ಸಾಮಾನನ್ನು ಕಳ್ಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಆನಂದ್ ಮನ್ನಾಪುರ್ ಅವರು. ಕೊಟ್ಟಮೇಲೆ ಈ ವಿನೋದ್ ಪೂಜಾರಿ ಎಂಬ ಪಿ ಎಸ್ ಐ ಅವರು ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳಲ್ಲ. ಆಗ ಅವರು ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ. ಆಗ ಕೂಡ 1 ಡೋರ್ ಲಾಕ್, ಸ್ಟೇಷನ್ ಡೋರ್ ಲಾಕ್ ಅಂತ ಮೆಸೇಜ್ ಬರುತ್ತೆ ಅವರಿಗೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.